ಬಹುತೇಕ ಬಿಜೆಪಿ ಮತ್ತು ಜೆಡಿಎಸ್ ನಡುವಣ ಸೀಟು ಹಂಚಿಕೆ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅಮಿತ್ ಶಾ ನಿವಾಸದಲ್ಲಿ ಸಭೆ ಈಗಾಗಲೇ ದೆಹಲಿ ತಲುಪಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೀಟ್ ಹಂಚಿಕೆ ಫೈನಲ್ ಮಾಡ್ತಾ ಇದ್ದಾರೆ ಇವತ್ತು ಅಮಿತ್ ಶಾರವರು ಅವ್ರ ಜೊತೆ ಸಭೆ ನಿಗದಿಯಾಗಿದೆ ಸಾಯಂಕಾಲ ಐದು ಗಂಟೆಗೆ ಜೆ ಡಿ ಎಸ್ಗೆ ಹಾಸನ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡ್ತಕ್ಕಂಥ ಸಾಧ್ಯತೆ ಇದೆ ಆದರೆ ಕೋಲಾರದ ಕತೆ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಜೆ ಡಿ ಎಸ್ಗೆ ಕೋಲಾರವನ್ನು ಬಿಟ್ಟು ಕೊಡುತ್ತಾ ಬಿ ಜೆ ಪಿ ಅಥವಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಇತ್ತೀಚೆಗೆ ಮಾತನಾಡ್ತಾ ಕುಮಾರಸ್ವಾಮಿ ಒಂದು ಮಾತು ಹೇಳಿದರು ಏನಂದ್ರೆ ನಾನು ಐದು ಕ್ಷೇತ್ರ ಕೇಳಿದ್ದಿದ್ರು ಕೊಡ್ತಾ ಇದ್ರು ಬಟ್ ನಮಗೆ ಸಂಪನ್ಮೂಲದ ಕೊರತೆ ಇದೆ ಅಂತ ಹೇಳಿದರು ಹಾಗಾಗಿ ಐದರಲ್ಲಿ ಮೂರು ಕೇಳ್ತಾರ ಎರಡಕ್ಕೆ ತೃಪ್ತಿ ಪಟ್ಕೊಂಡು ಬರ್ತಾರ ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡೆಯೋಣ ಶಬೀರ್ ಎರಡೇ ಕ್ಷೇತ್ರಕ್ಕೆ ಜೆ ಡಿ ಎಸ್ ತೃಪ್ತಿ ಪಟ್ಕೋಬೇಕಾಗುತ್ತಾ ಅಥವಾ ಇನ್ನೂ ಒಂದು ಕ್ಷೇತ್ರ ಬಿಟ್ಕೊಡ್ತಕ್ಕಂಥ ಸಾಧ್ಯತೆ ಇದೆಯಾ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಲೆಕ್ಕಾಚಾರ ಅಂತ ಅಹ್ ಅರವಿಂದ್ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯನ್ನು ತಲುಪಿದ್ದಾರೆ ಸಂಜೆ ಐದು ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಿವಾಸದಲ್ಲಿ ಸಭೆ ಕೂಡ ನಡೆಯುತ್ತೆ ಬಹುತೇಕ ಮೂರು ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿರುವಂತದ್ದು ಮಂಡ್ಯ ಹಾಸನದ ಜೊತೆಗೆ ಕೋಲಾರವೂ ಕೂಡ ತನಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಬೇಡಿಕೆಯನ್ನ ಇಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮಾತುಕತೆ ನಡೆಯುವಂತ ಸಾಧ್ಯತೆಗಳಿದಾವೆ ಈ ಹಿಂದೆ ಕೂಡ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಎರಡು ಮೂರು ಹಂತದಲ್ಲಿ ಮಾತುಕತೆಗಳು ನಡೆದಿದ್ವು ಆ ಸಂದರ್ಭದಲ್ಲೂ ಕೂಡ ಈ ಮೂರು ಕ್ಷೇತ್ರಗಳು ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿತ್ತು ಇವತ್ತು ಕೂಡ ಕೋಲಾರಕ್ಕಾಗಿ ಆ ಎಚ್ ಡಿ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳಿದಾವೆ ಜೊತೆಗೆ ಜೆಡಿ ಬಿಜೆಪಿ ಕೂಡ ಅದನ್ನು ಬಿಟ್ಟುಕೊಡುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ ಯಾಕೆಂದ್ರೆ ಹಾಲಿ ಸಂಸದರು ಹಿನ್ನೆಲೆಯಲ್ಲಿ ಅದನ್ನು ತನ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡಿದೆ ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರಲ್ಲಿ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಒಂದು ಬೇರೆ ಲೆಕ್ಕಾಚಾರವನ್ನು ಬಿಜೆಪಿ ಹೈಕಮಾಂಡ್ ಆಗ್ತಾ ಇರುವಂತದ್ದು ಆದರೆ ಜೆಡಿಎಸ್ ಕೋಲಾರದ ಜೊತೆಗೆ ಏನು ಏನ್ ಮಂಡ್ಯ ಹಾಸನವನ್ನ ಕೊಡಬೇಕು ಜೊತೆಗೆ ಮಂಜುನಾಥ್ ಅವರಿಗೆ ಸ್ಪರ್ಧೆಗೆ ಅವಕಾಶವನ್ನ ಕೂಡ ಕೇಳಿತ್ತು ಈಗ ಈ ಹಂತದಲ್ಲಿ ಯಾವ ರೀತಿಯಾದಂತಹ ಅಂತಿಮವಾದಂತಹ ತೀರ್ಮಾನ ಆಗತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು